ಇವತ್ತು ನೀವೊಬ್ಬರೇ ಬಂದ್ರಿ ಗೊತ್ತಾ, ನೀವು ಕೂಡ ಸಲಗಗಳೇ. ನೀವೆಲ್ಲರೂ ಯೂಟ್ಯೂಬರ್ಸ್ ಏನು ಮಾತಾಡಿದ್ದೀರಾ, ಇವೆಲ್ಲವೂ ಜನಗಳಿಗೆ ಮುಟ್ಟುತ್ತಾ ಇದೆ. ಅಮ್ಮ ಇದೆ, ಅದು ಬೇರೆ ಕತೆ ಬಿಡಿ. ಬಿಡಿ, ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಏನೋ ಕೊಬ್ಬ ಅಲ್ಲ, ತಿಕ್ಕ ಕೊಬ್ಬು. ಹಿಂದೆಗಡೆ ಎಣ್ಣೆ ಸುಡ್ದವ್ರು ನೋಡಿ, ಇಲ್ಲಿ ಕಂಠದಲ್ಲಿ ಎಣ್ಣೆ ಇದ್ದ ನಂಗೆ ಧೈರ್ಯ. ಯಾವ ರೀತಿ ವೆಲ್ಕಮ್ ಮಾಡ್ಕೊಬೇಕು ಏನು ಅಂತ ಒಂದು ಗೊತ್ತಾಗ್ತಿಲ್ಲ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ನ್ಯೂಸ್ರೆ. ನಾನು ಚಂದನ್. ಏನು ಹೇಳುವಂಥದ್ದು ಇಲ್ಲ, ಏನು ನೀವು ಕೇಳುವಂಥದ್ದು ಇಲ್ಲ. ಸರ್ಪ್ರೈಸು, ಇವತ್ತು ಸಲಗ ಮೂವಿನ ನೋಡ್ಕೊಂಡು ಬಂದು ನಾನು ನಿಮ್ಗೆ ರಿವ್ಯೂ ಕೊಟ್ಟೆ. ನೀವು ಅದನ್ನು ಯಾವ ಮಟ್ಟಕ್ಕೆ ಸ್ವೀಕರಿಸಿದ್ರೆ ನಾನು ತುಂಬ ನೋಡೋದಲ್ಲ, ತುಂಬಾ ಖುಷಿಯಾಗಿ ನೀವು ಆ ರಿವ್ಯೂನ ತೊಗೊಂಡ್ರೆ ಪರವಾಗಿಲ್ಲ. ಬರೋ ಕೋಟಿಗೆ ಹೋಗ್ಬೇಕು, ನಾನು ನಾಳೆ ನೋಡ್ತೀವಿ ಸಲಗನೇ ನೋಡ್ಕೊಂಡು ಬಂದ್ರೆ ಅಂತ ತುಂಬ ನಿಮ್ಮ ಒಂದು ಎಕ್ಸ್ಪ್ರೆಷನ್ಸನ್ನು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಿದ್ದೆ. ಸಂಜೆ ಒಂದು 5 ಗಂಟೆ ಸಮಥಿಂಗ್ ಆಗಿತ್ತು, ಒಂದು ಫೋನ್ ಬರುತ್ತೆ ನನಗೆ. ಇಲ್ಲೇ ಇದ್ದಾರೆ ಅಣ್ಣ, ನಿಮ್ಮ ಜೊತೆ ಮಾತಾಡ್ಬೇಕಂತೆ ಅಂತಂದ್ರು. ಯಾರು ಒಂದು ಫೋನ್ ಮಾಡ್ಬಿಟ್ಟು ಅನ್ನೋ ನಂಬರ್ ನಂಗೆ, ಅದು ಯಾವ ಅಣ್ಣ ಅಂತಂದೆ. ನಂಗೆ ಗೊತ್ತಿರ್ಲಿಲ್ವಲ್ಲ, ಗಾಡಿ ಸರ್ವಿಸ್ ಮಾಡಿಸ್ತಿದ್ದೇನೆ ನಾವು, ಆಯ್ತು ಜಯಲಾಗುತ್ತಂತ. ಆಮೇಲೆ ವಿಜಯ ಅಣ್ಣ ನಿಮ್ಮನ್ನ ಮಾತಾಡ್ಬೇಕಂತೆ. ನಾನು ಸಡನ್ಲಿ, ಏ ಗುರು, ನನ್ನ ನೆಗೆಟಿವ್ ರಿವ್ಯೂ ಏನು ಕೊಟ್ಟಿಲ್ಲ ಗುರು, ಚೆನ್ನಾಗಿ ಕೊಟ್ಟಿದ್ದೀನಿ ಇಲ್ಲ ರಿವ್ಯೂ, ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ಇಲ್ಲ ಸರ್, ನಿಮ್ಮನ್ನ ಅವರು ಮಾತಾಡಿಸ್ಬೇಕಂತೆ ಸರ್ ಅಂತಂದ್ರು. ಆಯ್ತು ಅಂತ ಅಂದ್ಕೊಂಡು ನಾನು ಸಂಜೆ ನಂಬಲಿಲ್ಲ. ದೇವಸ್ಥಾನದಲ್ಲಿ ಇದ್ದೀನಿ ಸರ್, ಒಂದು 7:30 ಟೈಮಲ್ಲಿ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂತು, ಸರಿ ನಂಬರ್ಗೆ ಕಾಲ್ ಮಾಡಿ ಸರ್, ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ನಂಬರ್ಗೆ ಕಾಲ್ ಮಾಡಿದೆ, ಅವ್ರು ಕಾಲ್ ಮಾಡಿ ಹಿಂಗೆ ಹಲೋ ಚಂದನ್ ಅಂತಂದೆ, ಅವ್ರು ತಗೊಂಡೋಗಿ ವಿಜಯ್ ಸರ್ ಕೊಟ್ಟೆಬಿಟ್ರು ಫೋನ್ನ. ವಾಯ್ಸ್ನ ನನ್ನ ಮೊಬೈಲಲ್ಲಿ ಫಸ್ಟ್ ಟೈಮು ಈ ವಾಯ್ಸ್ನ ಕೇಳಿದ್ದು. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್, ಈಗಲೂ ಕೂಡ ನನಗೆ ನಂಬೋಕೆ ಆಗ್ತಿಲ್ಲ. ಅವ್ರ ಮನೆಗೆ ಬಂದ್ರು ಕೂಡ ನನ್ನ ಖುಷಿ ನಿಮ್ಗೆ ಅರ್ಥ ಆಗ್ತಿದೆ, ಯಾವ ರೀತಿ ಅರ್ಥ ಆಗ್ತಿಲ್ಲ. ಸರ್ನ ಬಂದು ಅವರು ಇಲ್ಲ ಮನೆ ಇವಾಗಲೇ ಬರಬೇಕು ಅಂತಂದ್ರು, ನಾನು ನಾಳೆ ಬರೋಣ ಅಂತ ಅನ್ಕೊಂಡೆ. ನನ್ನ ಹತ್ರ ಅಷ್ಟೊಂದು ಲೈಟಿಂಗ್ಸ್ ಎಲ್ಲ ಸೆಟಪ್, ಸೊ ಹಂಗಾಗಿ ಬೆಳಗ್ಗೆ ಬಂದ್ರೆ ಕ್ಯಾಮ್ರಾ ಚೆನ್ನಾಗಿರುತ್ತೆ ಅಂತಂದ್ರೆ, ಇಲ್ಲ ನೀನು ಕ್ಯಾಮ್ರಾನು ತಗೊಂಡು ಬರ್ಬೇಕು, ಇವಾಗ ಒಂದಷ್ಟು ಪ್ರಶ್ನೆಗಳನ್ನ ನಿನ್ನನ್ನು ಕೇಳಲೇಬೇಕು, ಈ ಸಿನಿಮಾ ಬಗ್ಗೆ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತಂದ್ರು. ಯಾರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರೆ ಯಾಕೆ ಇಂಟರ್ವ್ಯೂ ಮಾಡ್ತಿಲ್ಲ ಅಂತ, ನನ್ಗೆ ನಿಜವಾಗ್ಲೂ ಯಾವ ಕಾಂಟ್ಯಾಕ್ಟ್ ಇರಲಿಲ್ಲ. ನಿಮ್ಮ ಚೊಚ್ಚಲ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ಅನ್ನೋದು ನಿಮಗೆ ಚಿಕ್ಕದಾಗಲೇ ಗೊತ್ತಾಗಿದೆ. ಈ ಸಿನಿಮಾ ದೊಡ್ಡದಾಗಿ ಇನ್ನೂ ಸದ್ ಮಾಡ್ಲಿ, ನಿಮ್ಮ ಮುಂದಿನ ಪ್ರಾಜೆಕ್ಟ್ ಗಳೆಲ್ಲವೂ ಕೂಡ ದೊಡ್ಡದಾಗಿ ಸದ್ ಮಾಡ್ಲಿ. ಥ್ಯಾಂಕ್ ಯು ಚಂದನ್, ಥ್ಯಾಂಕ್ ಯು. ನಿಮ್ಗೆ ಯಾವ ರೀತಿ ವಿಶ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಚಂದನ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗೆ ಸಿ ನೋಡಿ, ನಾವು ದುನಿಯಾ ಮಾಡಿದಾಗ ಅವಾಗ 2 ಚಾನಲ್ ಇತ್ತು, ತುಂಬ ದೊಡ್ಡ ಚಾನಲ್ಗಳು 2 ಇತ್ತು. ಅದಾದಮೇಲೆ 3 ಚಾನಲ್ ಆಯಿತು. ಅದಾದಮೇಲೆ ಈ ಜರ್ನಿಯಲ್ಲಿ ಅಂದರೆ ಇವತ್ತಿಗೆ ಎಲ್ಲ ಅಪ್ಡೇಟೆಡ್ ವರ್ಷನ್, ಯೂಟ್ಯೂಬು ಕೂಡ ಒಂದು ಒಳ್ಳೆ ಚಾನಲ್ಗಳಾಗಿ ಸತ್ಯಗಳನ್ನು ಹೊರಗಡೆ ಆಗ್ತಾ ಇದೆ. ಆ ವಿಷಯದಲ್ಲಿ ನನ್ನನ್ನು ತಾವು ಸಿನಿಮಾನ ಹೊಗಳಿದ್ರಿ ಅಂತ ನಾನು ದಯವಿಟ್ಟು ನಾವು ನಿಮ್ಮನ್ನು ಇದು ಮಾಡ್ತಿಲ್ಲ. ಆದರೆ ಸಿನಿಮಾ ಬಗ್ಗೆ ಮಾತಾಡಿದ್ರಿ ಗೊತ್ತಾ, ನೀವೆಲ್ಲರೂ ನೀವಾಗ್ಬೋದು, ನೇಮ್ ಇಸ್ ಮಧು ಆಗ್ಬೋದು, ಕಾಟ ಅರುಳ್ ಆಗ್ಬೋದು, ಇನ್ನೊಂದಷ್ಟು ಜನ ಯೂಟ್ಯೂಬರ್ಸ್ ನೀವು ಮಾತಾಡಿದ್ದೀರಾ, ನೀವೆಲ್ಲರೂ ಯೂಟ್ಯೂಬರ್ಸ್ ಏನು ಮಾತಾಡಿದ್ದೀರಾ, ಇವೆಲ್ಲವೂ ಜನಗಳಿಗೆ ಮುಟ್ಟುತ್ತಾ ಇದೆ. ಅದು ನೀವು ಯಾರನ್ನು ಏನು ಹೇಳ್ತೀರಾ, ಯಾರನ್ನು ವಹಿಸ್ಕೊಂಡು ಮಾತಾಡಿದ್ದೀರಾ, ಸತ್ಯನ ಬಿಚ್ಚಿಡ್ತಾ ಇದ್ದೀರಾ. ಸೊ ಹಂಗಾಗಿ ನಾನು ಅವತ್ತಿಂದಲೂ ನಮ್ಮ ಟೀಮ್ಗೆಲ್ಲ ಹೇಳ್ತಾ ಇದ್ದೆ, ಸರ್ ಇವತ್ತು ಯೂಟ್ಯೂಬರ್ಸು ಕೂಡ ತುಂಬ ನಮ್ಗೆ ಹೆಲ್ಪ್ಫುಲ್ ಆಗಿದ್ದಾರೆ, ಹೊರಗಡೆ ಹೇಳ್ತಾ ಇದ್ದಾರೆ ಸತ್ಯ, ನನಗೆ ಅವ್ರ ಬಗ್ಗೆ ಭಾರಿ ಗೌರವ ಇದೆ, ನಾನು ಮಾತಾಡಬೇಕು ಅವ್ರ ಹತ್ರ. ಆಮೇಲೆ ನಮ್ಮ ಟೀಮ್ಗೆ ಹೇಳಿದ್ದೆ, ಒಂದು ಸತಿ ಒಂದು ಯೂಟ್ಯೂಬರ್ಸ್ ಮೀಟ್ ಕರೆದ್ರು, ಅವತ್ತು ನಾನು ಆನೆಸ್ಟ್ಲಿ ಹುಡುಕಿದ್ದೀನಿ, ದೇವರನ್ನೇ ಹುಡುಕಿದ್ದೀನಿ ನಾನು. ನಿಮ್ಗಳ್ದೆಲ್ಲ ಫೇಸ್ ನೇಮ್ ಇಸ್ ಮಧು ನೋಡ್ತಿದ್ದೆ, ನಿಮ್ಮ ಮುಖ ನೋಡ್ತಿದ್ದೆ, ನಂಗೆ ನ್ಯೂಸ್ ಅಲರ್ಟ್ ಅಂತ ಗೊತ್ತಿರಲಿಲ್ಲ, ನೋಡ್ತಿದ್ದೆ ಚಂದನ್ ಅಂತ. ಆಮೇಲೆ ನೀವು ಒಂದು ಚಾನಲಲ್ಲಿ ವರ್ಕ್ ಮಾಡ್ತಿದ್ರಿ ಮೊದಲು, ಯಾವುದು ಹೊರಗಡೆ ಬಂದಿದ್ದೀರ ಅದನ್ನು ಕೇಳಿದ್ದೆ. ಆಮೇಲೆ ಕಾಟಾರುಳ್ ಬಗ್ಗೆ ನೋಡ್ತಿದ್ದೆ, ಪ್ರತಿ ಕಾಟಾರು ಎಲ್ಲವನ್ನೂ ನೋಡ್ತಾ ಇದ್ದೆ ನಾನು. ಅಂದರೆ ಮತ್ತು ಇವರು ಕೈರಾಮ್ ವಾಸಿ ಅವ್ರನ್ನ ನೋಡ್ತಿದ್ದೆ. ಸಿ, ನನ್ನ ಆನೆಸ್ಟ್ ವಿಷಯ ಏನು ಅಂದರೆ, ನಾನು ಸಿನಿಮಾ ಬಗ್ಗೆನೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ನೀವು ಯೂಟ್ಯೂಬರ್ಸ್ ಇವತ್ತು ಇಷ್ಟು ಎಲ್ಲವನ್ನು ಸಿನಿಮಾನ ನೋಡಿ ಬಂದು ಅದನ್ನು ವಿಚಾರವಾಗಿ ಎಲ್ಲವನ್ನು ಬಿಚ್ಚಿಡ್ತಾ ಇದ್ದೀರ, ಅದು ಕೂಡ ಒಂದು ಗುಡ್ ಇನ್ಫಾರ್ಮೇಷನ್. ನಾನು ಆ ವಿಷಯದಲ್ಲಿ ನಿಮ್ಮನ್ನು ಕೇಳ್ಕೊಳ್ಳೋದೊಂದೇನೆ, ಏನಿದ್ರೂ ನೇರ ನೇರ ಪ್ರಶ್ನೆ ಕೇಳಿ, ಇದ್ಯಾಕೆ ಈ ಸೀನ್ ಹಿಂಗೆ ಮಾಡಿದ್ದೀರಾ, ಇದೇನು ನಿಮ್ಗೆ ಅನ್ನಿಸ್ತು, ಇದ್ಯಾಕೆ ಹಿಂಗೆ ಅನ್ನಿಸ್ತು ಅಂತ ನೀವು ಕೇಳ್ತಾ ಹೋದಾಗ ನಾನು ಬಿಚ್ಚಿಡ್ತಾ ಹೋಗ್ಬೋದು, ಅದು ಮುಟ್ಟುತ್ತೆ. ಅಟ್ ದ ಸೇಮ್ ಟೈಮ್ ಇವತ್ತಿನ ನಮ್ಮ ಎಲ್ಲ ಸಿನಿಮಾದವ್ರಿಗೆ ತಮ್ಮೆಲ್ಲರ ಸಹಾಯ ಕೂಡ ತುಂಬ ಅವಶ್ಯಕತೆ ಇದೆ, ನಮಗೂ ಸಹಾಯ ಆಗ್ತಿದೆ. ಐ ಥಿಂಕ್ ತಮಗೂ ಅದು ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನನ್ನ ಮನಸ್ಸಲ್ಲಿ.
ಸೊ ಇದೊಂದು ಬ್ರಿಡ್ಜ್ ಆಗೇ ಇರಲಿ ಯಾವಾಗಲೂ, ಇದು ನನ್ನಿಂದನೇ ಶುರುವಾಗಲಿ, ನಾನೇ ಕರೆದು ಮಾತಾಡ್ತಾ, ನಾನು ಆಸೆ ಕರೆದಿದ್ದೀನಿ. ಮತ್ತು ಮಾತಾಡಿ, ಇವಾಗ ಸಿನಿಮಾ ಬಗ್ಗೆ ಏನು ಮಾತಾಡ್ತಾರೋ ಮಾತಾಡಿ, ಬನ್ನಿ ಹೊರಗಡೆ ಹೋಗೋಣ, ಇಲ್ಲೇ ಕೂತ್ಕೊಂಡು ಏನು ಮಾತಾಡೋದು. ತಕ್ಷಣ ಏನಂದ್ರು ಗೊತ್ತಾ, ಈಗ ಕೂತ್ಕೊಂಡು ಏನು ಮಾತಾಡೋಂಥದ್ದು, ಹೊರಗಡೆ ಸುಮ್ಮನೆ ಸುತ್ತಾಡ್ಕೊಂಬರೋಣ, ಹಂಗೆ ಮಾತಾಡ್ಕೊಂಬರೋಣ ಅಂತಂದ್ರೆ ಎಲ್ಲಿಗೆ ಸರ್ ಅಂತಂದೆ, ನಡೀರಿ ಸ್ಮಶಾನಕ್ಕೆ ಹೋಗೋಣ ಅಂತಂದ್ರೆ. ಸರಿ, ಇನ್ನೊಂದು ಹೆಂಗೆ ಗೊತ್ತಾ, ನಿಮ್ಮನ್ನು ಒಗ್ಳಬೇಕು ಅಂತ ನಾನು ಹೇಳ್ತಿಲ್ಲ. 2010 ಕೆಳಗಡೆ ಇಂಡಸ್ಟ್ರಿಯಲ್ಲಿ ಸಹ ಕಲಾವಿದನಾಗಿ ನೀವು ಗುರುತಿಸ್ಕೊಂಡಂತವ್ರು, ದುನಿಯಾ ಬಂದ ಮೇಲೆ ಇಂಡಸ್ಟ್ರಿಯಲ್ಲಿ ಒಬ್ಬ ಸ್ಟಾರ್ ನಟನಾಗಿ. ಸರ್, ನಿಮ್ಗೆ ಸ್ಟಾರ್ ಗಿರಿ ಆಗಿರ್ಬೋದು, ಅದ್ಯಾವುದು ಕೂಡ ನಿಮ್ಮ ಹೇಳ್ತಾರಲ್ಲ ಸರ್, ಏನೋ ಪಡ್ಕೊಂಡು ಬಂದಿರೋದು ಪುನರ್ಜನ್ಮ ಅಂತ, ನಿಮ್ಮ ಸರಳತೆಗೆ ಇಲ್ಲ, ನಮ್ಮ ತಲೆಯಲ್ಲಿ ಇಲ್ಲ ಸರ್, ನನ್ನ ತಲೆಯಲ್ಲಿ ಇಲ್ಲ. ಸತ್ಯವಾಗ್ಲೂ ಸರ್ ನೀವು ಇದನ್ನು ಒಪ್ಕೊಳ್ಬೇಕು. ಗೊತ್ತಿಲ್ಲ, ಇಲ್ಲಿ ಕೆಲವರು ಅನ್ಕೊಂಬೋದು, ಏನ್ ಗುರು ಹಿಂಗ್ ಹೋಗ್ಬಿಟ್ಟು ದೊಡ್ಡ ಬಕ್ಕಿ ಹಿಡಿತಾರೆ ಹಂಗೆ ಅಂತ, ಸತ್ಯವಾಗ್ಲೂ ಇಲ್ಲ, ಯಾವ ಉದ್ದೇಶನೂ ಇಲ್ಲ. ಒಬ್ರು ಸ್ಟಾರ್ ನಟ ಇವತ್ತು ಸಿನಿಮಾ ರಿಲೀಸ್ ಆಗಿ ಇನ್ನೂ ಹೆಚ್ಚು ಕಡಿಮೆ 12 hours ಆಗಿಲ್ಲ, ಸೆಲೆಬ್ರೇಷನ್ ಯಾವ ರೇಂಜ್ ಮಾಡ್ತಾರೆ ಗೊತ್ತಾ, ಎಲ್ಲ ಹೊರಗಡೆ ಹೋಗಿರ್ತಾರೆ, ಫ್ರೆಂಡ್ಸ್ ಗಳ ಜೊತೆ ಆರಾಮ ಇವತ್ತು ಪಾರ್ಟಿ ಮಾಡ್ಕೊಂಡು ಫುಲ್ ಮೈಂಡ್ ಫ್ರೆಶ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಸ್ವಿಚ್ ಆಫ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಆದ್ರೆ ಒಬ್ಬ ನಟ ದೊಡ್ಡದಾಗಿ ಸಿನಿಮಾ ಸ್ಯಾಂಡಲ್ವುಡ್ ಗಲ್ಲಾಪೇಟಿಗಲ್ ಭರ್ಜರಿ ಸೌಂಡ್ ಮಾಡ್ತಿದ್ರು, ಒಂದ್ ಕಡೆ ಆಯುಧ ಪೂಜೆ, ಒಂದ್ ಕಡೆ ಸಲಗ ಪೂಜೆ ಅಂತ ಅನ್ಕೊಂಬುದು, ಅವ್ರು ಇವತ್ತು ಫ್ರೀ ಮಾಡ್ಕೊಂಡು ಇಲ್ಲ ಇವಾಗಲೇ ಬರ್ಬೇಕು ಅಂತಾರೆ ಅಂತಂದ್ರೆ, ಅವರ ಸಿಂಪ್ಲಿಸಿಟಿ ಇನ್ ಯಾವ ಮಟ್ಟಕ್ಕಿದೆ ಅಂತ ನೀವು ಅರ್ಥ ಮಾಡ್ಕೊಬೇಕು. ಬಹುಶಃ ಈ ವಿಡಿಯೋ ತುಂಬಾ ಕಡೆ ವೈರಲ್ ಆಗುತ್ತೆ. ಬನ್ನಿ ಹೋಗೋಣ, ಸುಮ್ಮನೆ ಏನು ಮಾಡ್ತೀರ ಕೂತ್ಕೊಂಡು, ಸುಮ್ಮನೆ ಮಾತಾಡೋಣ ಒಂದಷ್ಟು ವಿಷಯ, ಎಲ್ಲೆಲ್ಲಿ ಅನಿಸುತ್ತೋ ಅಲ್ಲ ನಿಲ್ಲಿಸ್ತೀನಿ, ಸುಮ್ಮನೆ ಮಾತಾಡೋಣ. ನನಗೆ ನೀವು ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿ, ಬರೀ ಸಿನಿಮಾ ಬಗ್ಗೆ ಒಳ್ಳೊಳ್ಳೆ ಪ್ರಶ್ನೆ ಕೇಳಿ, ನೀವು ನೋಡಿದ್ರೆ ಸೀನ್ ಹೌದು ಎಲ್ಲ ಡಾಪ್ಸ್ಕೊಂಡು ಕೇಳಿ, ನಾನು ಜೊತೆಲಿರ್ತೀನಿ ನಿಮಗೆ. ಒನ್ಸ್ ಅಗೇನ್, ಎಲ್ಲ ಮಾಧ್ಯಮ ಲೈಕ್ ಟಿ ವಿ ಮಾಧ್ಯಮ, ರೈಟಿಂಗ್ ಮಾಧ್ಯಮ ಆಗ್ಬೋದು, ಯೂಟ್ಯೂಬರ್ಸ್ ಆಗ್ಬೋದು, ಇವತ್ತು ಇದು ಕೂಡ ಒಂದು ಮಾಧ್ಯಮವಾಗಿ ಬೆಳೆದಿದೆ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ನಾನು ಈ ವಾಹಿನಿ ಮೂಲಕ, ನ್ಯೂಸ್ ಅಲರ್ಟ್ ಮೂಲಕ, ನಿಮ್ಮೆಲ್ಲರ ಸಹಾಯ ಇವತ್ತು ಫಸ್ಟ್ ಡೇನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಹಂಗಾಗಿ ನಿಮ್ಮೆಲ್ರಿಗೂ ನಾನು ಚಿರಋಣಿ ಆಗಿರ್ತೀನಿ. ಒಳ್ಳೆ ರೆಸ್ಪಾನ್ಸ್ ಅನ್ನೋದಕ್ಕಿಂತ ಚಿಂದಿ ಸರ್ ಒಂದೇ ಮಾತು ಹೇಳಬೇಕು. ಐ ಬೇಡ, ನನಗಿನ್ನ ಅಂದರೆ ಇನ್ನೊಂದು ಕೆಲಸ ಮಾಡೋಕ್ಕೆ ನಾನು ಹಿಂಗೆ ಅನ್ಕೋಬಾರ್ದು, ಹಿಂಗೆ ಅನ್ಕೊಂಡಿದ್ದಾಗಲೇ ಮಜಾ ಇಲ್ಲ. ನಾನು ಮೊನ್ನೆ ನೀವು ಪ್ರೆಸ್ ಮೀಟ್ಗೆ ಅರೇಂಜ್ ಆಯ್ತಲ್ಲ, ನಾನು ಲೈವ್ ಅಲ್ಲಿ ನೋಡ್ತಿದ್ದೆ, ಅನುಶ್ರೀ ಅವರು ನಿಮ್ಮನ್ನ ಮಾತಾಡಿ ಅಂತ ಕೇಳಿದಾಗ ನೀವು ಇಲ್ಲಮ್ಮ ನಾನು ಈಗ ಮಾತಾಡಲ್ಲ ಸಿನಿಮಾ ರಿಲೀಸ್ ಆಗಿದೆ ಅವತ್ತು ಅನಿಸ್ತಿತ್ತು. ನಾನು ನನ್ನ ಫ್ರೆಂಡ್ ಇಬ್ರು ಕುತ್ಕೊಂಡು ನೋಡ್ತಿರ್ಬೇಕಾರೆ ಸಿನಿಮಾ ಸಮಥಿಂಗ್ ಏನೋ ಇದೆ, ಅದಕ್ಕೆ ಅವ್ರು ಏನೋ ಮಾತಾಡ್ತಿಲ್ಲ, ಮೇಲೆ ಮಾತಾಡೋಣ ಅಂತ. ಐ ಥಿಂಕ್ ಒಬ್ಬ ಯಶಸ್ವಿ ಪುರುಷನ್ಗೆ ಇದು ಇರಬೇಕು ಕಣ ಅಂತ ನಾನು ಹುಡುಗನ್ ಹೇಳ್ತಿದ್ದೆ, ರಿವ್ಯೂ ಅಲ್ಲೂ ಕೂಡ ನಾನು ಅದನ್ನ ಮೆನ್ಷನ್ ಮಾಡಿದ್ದೀನಿ. ಅಚ್ಚಾ ಅಚ್ಚಾ, ಓಕೆ, ನೀವು ಮಾತಾಡಿದ್ರೆ ನಿಮ್ ಕೆಲಸದ ಮುಖಾಂತರ ಪ್ರೂವ್ ಮಾಡ್ಬಿಡಿ. ಹೌದು, ನನಗೆ ಅದು ತುಂಬಾ ಇಷ್ಟ, ತುಂಬಾ ಇಷ್ಟ ಅದು. ಹಾರ್ಡ್ ವರ್ಕ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನಗಂತೂ ಈ ಖುಷಿನ ಯಾವ ರೀತಿ ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ನಾನು ಈಗ ಮೀಡಿಯಾದವ್ರಿಗೆ ಬಂದು ಇಂಟರ್ವ್ಯೂ ಮಾಡ್ತಾರೆ, ಯೂಟ್ಯೂಬರ್ಸ್ ಬಂದು ಇಂಟರ್ವ್ಯೂ ಮಾಡ್ತಾರೆ, ಆ ಥರ ಅಲ್ಲ ಸರ್, ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಷ್ಟೇ, ನಾನು ನಿಮ್ಮ ಹತ್ರ ನ್ಯಾಚುರಲ್ ಆಗಿ ಹಿಂಗಿದ್ದೀನಿ. ಹೌದು, ಫಿಲ್ಟರ್ಲೆಸ್ ಆಗಿ ಇದ್ಬಿಡ್ಬೇಕು, ಅದು ಅದೇ ಮಜಾ. ಧಾರಾಳವಾಗಿ ಧಾರಾಳವಾಗಿ ಒಂದು ಕ್ವಶನ್ ಇಲ್ಲಿಂದ ಶುರು ಮಾಡ್ಕೊಂಡು ಹಂಗೆ ಹೋಗೋಣ ಮುಂದಕ್ಕೆ. ನಿಮ್ಗೊಂದು ಮೊದಲನೇ ಪ್ರಶ್ನೆ ಕೇಳ್ಬೋದು ನನ್ನ ಕೇಳ, ಯಾ ಧಾರಾಳವಾಗಿ ಧಾರಾಳವಾಗಿ ಚಂದನ್, ಧಾರಾಳವಾಗಿ ಕೇಳಿ. ತುಂಬಾನೇ ಕಲ್ಪಿಸಾಬಿಟ್ಟಿದ್ದೀನಿ ಸರ್. ಈಗ ಸಿನಿಮಾನ ನೀವು ಮಾಡ್ದಂಥವ್ರು, ಕೂತ್ಕೊಂಡು ನೋಡ್ದಂಥವ್ರು, ಬೇರೆಯವ್ರ ಸಿನಿಮಾಗಳನ್ನು ಕೂಡ, ಈ ಸಿನಿಮಾನ ಕಂಪ್ಲೀಟ್ ಆಗಿ ಎಲ್ಲ ಆಡಿಯನ್ಸ್ ಬಂದು ನೋಡ್ತಾರೆ ಅಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತ? ಇತ್ತು ಇತ್ತು ಇತ್ತು, 100% ಇತ್ತು. ಕಾರಣ, ನಾನು ಯಾವಾಗಲೂ ನಂಬೋದು, ಒಂದು ನಾನು ನಂಬೋ ಗುರುಗಳನ್ನ, ಮತ್ತೆ ನಾನೇನು ಬೆವ್ರು ಹರಿಸ್ತೀನಲ್ಲ, ಏನು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಲ್ಲ, ಅದಕ್ಕೆ ಪ್ರತಿಫಲ ಇದೆ, ಆಯಾ ಕ್ಷೇತ್ರದಲ್ಲೇ ಇದೆ. ಆ ಕ್ಷೇತ್ರದ ಕಷ್ಟವೇ ಒಂದ್ಸರಿ ಬೆಳಕಿಗೆ ಬರುತ್ತೆ ಅನ್ನೋದಕ್ಕೆ ನನಗೆ ನಂಬಿಕೆ ಇತ್ತು, ನಮ್ಮ ಟೀಮ್ಗೆ ನಂಬಿಕೆ ಇತ್ತು, ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ವಿ. ಅದೊಂದು ದಿವಸ, ಯಾಕಂದರೆ ದುನಿಯಾ ಆಗೋಕ್ಕಿಂತ ಮುಂಚೆ ನಾನು ಹಾರ್ಡ್ ವರ್ಕ್ ಮಾಡಿದ್ನಲ್ಲ, ನನಗೆ ಅದರದ್ದು ಇದು ಗೊತ್ತಲ್ಲ ರಿಸಲ್ಟ್ಸು. ಸೊ ಹಂಗೆ ಇದು ಕೂಡ ಇತ್ತು ನನಗೆ, 100% ನಾನು ಇದರಲ್ಲಿ ಗೆದ್ದೇ ಗೆಲ್ತೀನಿ, ನನಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ಸೊ ಅದೇ ಇದೆ ಎಕ್ಸಾಂಪಲ್ ಇದು. ನಾನು ಇವತ್ತು ರಿವ್ಯೂ ಅಲ್ಲಿ ಹೇಳಿದ್ದೆ, ಆಲ್ಮೋಸ್ಟ್ ಇಲ್ಲಿರುವಂತ ಕ್ಯಾರೆಕ್ಟರ್ಗಳು ನಮ್ಮ ಸೂರ್ಯ ಸರ್ ಅವ್ರ ಗರಡಿಲಿ ಬೆಳೆದು ಬಂದವರು ಅಂತ, ಅವ್ರ ಜನ ಟಚ್ ಅಪ್ ಇತ್ತಲ್ಲಿ? ಇಲ್ಲ 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 ಇಲ್ಲ, ಸೂರ್ಯ ಅದ್ರಲ್ಲಿ ಬಿಸಿ, ನಾನು ಇದ್ರಲ್ಲಿ ಬಿಸಿ. ಸೊ ಹಂಗಾಗಿ ಬಹುಶಃ ಎಲ್ಲ ಒಂದೇ ಇದಾಗಿರೋದ್ರಿಂದ ಹಂಗೆ ಹಿಂಗೆ ಇರಬಹುದೇನೋ. ಅವರು ಕುಡಿದ್ರು ಸೂರ್ಯಣ್ಣ ಸಂಗೀತ, ಹೌದು, ಅವರಿಗೆ ಅವರಿಗೆ ಡೆಡಿಕೇಟ್ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ ಇಲ್ಲ, ಯಾರಿಗೂ ಒಂದು ಕ್ಯಾಚಿ ನೇಮ್ ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ಮಾಡಿದ್ದು. ಇವತ್ತು ಸಲಗ ಮಾಡಿದ್ದೀವಿ ಅಂದರೆ ಅಫ್ಕೋರ್ಸ್ ಐ ಅಪ್ರಿಷಿಯೇಟ್ ಎಲ್ಲರೂ ಕೂಡ, ಯಾರ್ಯಾರು ನೀವೆಲ್ಲ ಇಂಡಿಪೆಂಡೆಂಟಾಗಿ ನಿಂತಿದ್ದೀರಾ ಇವತ್ತು, ನಾನು ನಿಮ್ಮನ್ನು ಹೊಗಳ್ತಿಲ್ಲ, ಇರೋ ಮಾತಾಡ್ತೀನಿ. ಆಯ್ತಾ, ನೀವೆಲ್ಲ ಏನು ನಿಂತಿದ್ದೀರಾ, ನೀವು ಕೂಡ ಸಲಗಗಳೇ ಇವತ್ತು. ಇವತ್ತು ನೀವೊಬ್ಬರೇ ಬಂದ್ರಿ ಗೊತ್ತಾ, ಅದು ಸಲಗನ್ ಸ್ಟೈಲು, ಏನಾಗುತ್ತಾ ಆಗಲಿ ಫೇಸ್ ಮಾಡ್ತೀನಿ ಅಂತ, ಅದೇ ಸಲಗ ಆ್ಯಕ್ಚುಲಿ.
ನಾನು ಅದನ್ನು ಇಷ್ಟಪಡ್ತೀನಪ್ಪ. ಇವತ್ತು ನೀವೇನೋ ಸಿನಿಮಾ ನೋಡಿ ಹೊಸ ಹುಡುಗರಿಗೆ ಒಂದಷ್ಟು ಅವಕಾಶ ಕೊಟ್ಟು ಅವ್ರಿಗೊಂದು ಪ್ರತಿಭೆನ ನಿಲ್ಲಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದೇ ಆದರೆ ನನ್ನ ಆಸೆ ಯಾವತ್ತೂ ಅದನ್ನೇ, ಯಾರ್ಯಾರು ಇಂಡಿಪೆಂಡೆಂಟಾಗಿ ನಿಲ್ತಿರೋ ಅವರೆಲ್ಲ ಸಲಗಗಳೇ ಇಲ್ಲಿ ಅಂತ. ನನಗೆ ಒಂದು ಸೀನ್ ನೋಡಿದಾಗ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಏನು ಗುರು ಇಷ್ಟೊಂದು ಡೆವಲಪ್ಮೆಂಟ್ ಆಗೋಗಿದೆ ಅಂತ ಅನಿಸ್ತು. ನಿಮ್ಗೆ ಗೊತ್ತಿರುತ್ತೆ ಅದೇ ಸೀನ್ ಶೂಟ್ ಮಾಡ್ಕೊಳ್ಳೋದಾ? ನೀವೇ ಬಿಟ್ಕೊಡ್ತಾ ಇಲ್ಲಿ ಇಲ್ಲಿ ನೋಡ್ಬಿಟ್ಟಿದ್ದಾರೆ. ರಾಬರ್ಟ್ ನೋಡಿದಾಗ ದರ್ಶನ್ ಅವರು ಮಗು ಒಡೆಯ ಬಂದಾಗ ಮಾಡುವಂತದ್ದು ಆ ಸೀನ್ ಇದನ್ನ ನೋಡಿದ ತಕ್ಷಣ ನಮಗೆ ತಕ್ಷಣ ಎರಡು ಸಿನಿಮಾಗಳು ನೆನಪಾಗೋದು. ಅಯ್ಯೋ ಗುರು ಈ ರೀತಿ ಅಂತ ಅನಿಸ್ಬಿಡ್ತು. ಗೊತ್ತಿಲ್ಲಪ್ಪ, ಅದು ಪ್ರತಿಯೊಂದು ಸ್ಟ್ರಗಲ್ಲು ಮತ್ತು ಪ್ರತಿಯೊಂದು ಪೇಯ್ನೂ ಮನುಷ್ಯನ ಮಾತಾಡಿಸ್ತಾ ಹೋಗುತ್ತೆ. ಇವಾಗ ನೀವೇ ಏನೋ ಮಾತಾಡ್ತೀರ ಅನ್ನೋದೇ ಆದರೆ ಬಿಕಾಸ್ ಇಟ್ಸ್ ಯುವರ್ ಅಚೀವ್ಮೆಂಟ್. ನಿಮ್ಮ ಕಾನ್ಸಂಟ್ರೇಷನ್ ಇಲ್ದಿರಾ, ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಇಲ್ದಿರಾ, ನಿಮ್ಮ ಒಳ್ಳೆಯ ಡ್ರೀಮ್ ಇಲ್ದಿರಾ, ನೀವು ಇಲ್ಲಿವರೆಗೂ ಬರೋಕ್ಕಾಗ್ತಿರಲಿಲ್ಲ. ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ. ಆ ಡ್ರೀಮ್ಗಳು ಚೆನ್ನಾಗಿರ್ಬೇಕಷ್ಟೇ. ಯಾರೇನೇ ಅಂದ್ಕೊಳ್ಳಿ, ಇವಾಗ ನಿಮ್ಮ ನೋಡಿ ಯಾರೇ ಅನ್ಬೋದು, ಏನಪ್ಪ ಹಂಗೆ ಹಿಂಗೆ ಇರೋವಂಥ ಹೋಗಿ ಹಂಗೆ ಮಾತಾಡಿಸ್ತಾ ಇದ್ದೀವಿ, ಯಾರೇನೇ ಅನ್ಕೋಬೋದು ಅಂದ್ಕೊಳ್ಳಿ. ಬಟ್ ನಿಮ್ಮ ಗುರಿ ಅವ್ರು ಮುಟ್ಟಕ್ಕಾಗಲ್ಲ. ಅವ್ರಿಗೆ ಆಡ್ಕೊಳ್ಳೋದೇ ಕೆಲಸ, ನಿಮಗೆ ಗುರಿ ಮುಟ್ಟೋದೇ ಕೆಲಸ ಅಷ್ಟೇ. ನಾನು ಇವತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮದೇ ರಿವ್ಯೂಗೆ ತುಂಬ ಯಾರೋ ಬೈದಿದ್ರು. ಓಕೆ, ಅದಕ್ಕೆ ಯಾರೋ ರಿಪ್ಲೈ ಮಾಡಿದ್ರು, ನಿಮ್ಮನ್ನ ನಿಮ್ಮ ಹೆಸರಲ್ಲೇ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡ್ರೆ ಫೇಕ್ ಅಕೌಂಟ್ ಅಂತ. ನನ್ನ ಹೆಸರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನೀವು ಹೇಳಿದ್ರಲ್ಲ, ಈಗ ಪ್ರೀತ್ ಸರ್ ಸಾವಿರ ಜನ ಇದ್ದಾಗ. ಹೌದೌದು, ಇವೆಲ್ಲವೂ ನಡೀತಾ ಇರುತ್ತೆ ಇರೋವರೆಗೂ. ಒಂದು ಕಾಲ ಹೇಳಿದ್ರೆ ಇಬ್ಬರು ಮೂರು ಜನ ಬಗ್ಗೆ ತಲೆ ಕೆಡಿಸ್ಕೊಂಡು ನಾನೊಂದಂತೂ ಹೇಳ್ತೀನಿ, ನೀವು ಹೆಸರು ಮಾಡಿದಷ್ಟು ನಿಮಗೆ ಮಸಿ ಬಳಿಯೋಕ್ಕೆ ದಿನ ಟ್ರೈ ಮಾಡ್ತಾ ಇರ್ತಾರೆ. ಅದನ್ನು ದಿನ ನಾವು ಒರೆಸ್ಕೊಂಡು ಬದುಕಲೇಬೇಕಾಗತ್ತೆ ಪ್ರತಿನಿತ್ಯ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು, ನಾವು ತಲೆನೇ ಕೆಡಿಸ್ಕೋಬಾರ್ದು. ಪ್ರತಿದಿನ ಮಸಿ ಬಳಿತಾರೆ, ನಿಮಗೆ ಜೊತೆಲಿರೋರೆ ಬೆಳೆದ್ಬಿಡ್ತಾರೆ. ಸರ್ ಇಂಟ್ರೆಸ್ಟಿಂಗು, ಮಾಮೂಲಿ ಸಿನಿಮಾ ನೋಡಬೇಕು ಅಂತಾರೆ ನಮಗೆ ಈಗ ಟೈಟಲ್ ಕಾರ್ಡ್ ಬರುತ್ತೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ದುನಿಯಾ ವಿಜಯ್ ಅಂತ ಬರ್ಬೋದಂತ. ಏನು ಇವತ್ತು ವಿಜಯ್ ಕುಮಾರ್ ಅಂತ ಬಂದ್ಬಿಡ್ತಲ್ಲ? ಹೌದು, ಅಲ್ಲಿ ನನಗೆ ನನ್ನ ತಾಯಿಗೆ ಡೆಡಿಕೇಟ್ ಮಾಡ್ತಿದ್ದೆ ಸಿನಿಮಾನ. ನಾನು ಫಸ್ಟು ಗೆಸ್ಟ್, ನನ್ನ ತಾಯಿ ಹೆಸರಿಟ್ಟಿದ್ದು ನನಗೆ ಅನ್ನ ಕೊಟ್ಟಿದ್ದು ದುನಿಯಾ ಸಿನಿಮಾ, ನನ್ನ ತಾಯಿ ನನಗೆ ಹೆಸರಿಟ್ಟಿದ್ದು ವಿಜಯ್ ಕುಮಾರ್ ಅಂತ. ಸೊ ನನಗಿಲ್ಲಿ ಆ ದುನಿಯಾ ಅನ್ನೋದನ್ನು ಹೊರತುಪಡಿಸಿ ನಾನೇನೇನೋ ಇನ್ನೇನೋ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಅನ್ಸ್ಕೋಬೇಕಲ್ಲ. ಸೊ ಅದನ್ನೇ ವಿಜಯ್ ಕುಮಾರ್ ಅಂತ ಬರಿತೀನಮ್ಮ ಅಂದೆ. ಏ ಮಾಡೋ, ನಾನು ಅವತ್ತು ನಿನಗೆ ಹೆಸರಿಡಬೇಕಂದ್ರೆ ತುಂಬ ಓಡಾಡಿದ್ವಿ ನಾವೆಲ್ಲನೂ, ತುಂಬ ಕಷ್ಟಪಟ್ಟಿದ್ವಿ ಕಣೋ, ಯಾರೋ 500 ಹತ್ರ ಎಲ್ಲ ಕೂತ್ಕೊಂಡಿದ್ವಿ, ವಿಜಯ ಕುಮಾರ್ ಅಂತ ಬರ್ಸೋ ಅನ್ನೋರು ನಮ್ಮ. ಸೊ ಹಂಗಾಗಿ ಖುಷಿಯಾಗಿ ಅದನ್ನು ವಿಜಯ ಕುಮಾರ್ ಅಂತ ಮಾಡಿದೆ. ಅಯ್ಯೋ ದೇವ್ರೆ, ಅಮ್ಮ ಇದ್ದರೆ ಅದು ಬೇರೆ ಕತೆ ಬಿಡಿ, ಅದು ಅಯ್ಯೋ ಬಿಡಿ ಬಿಡಿ ಬಿಡಿ. ಅವರು ನನ್ನೆಲ್ಲ ಅಭಿಮಾನಿಗಳ ಕಣ್ಣಲ್ಲಿ ನನ್ನ ಅಮ್ಮ ಇದ್ದಾರೆ. ಸೊ ಹಂಗಾಗಿ ನಾನು ಅದನ್ನು ಖುಷಿ ಪಡ್ತಾ ಇದ್ದೀನಿ. ನಾನು ಸತ್ಯವಾಗಿರೋದಕ್ಕೆ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ, ಸಿಂಪಲ್. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು, ನನಗೆ ಮಾತುಗಳು ಬರ್ತಿಲ್ಲ. ಬನ್ನಿ ಹಂಗೆ ಹೋಗೋಣ, ಒಳ್ಳೊಳ್ಳೆ ವಿಷಯ ಮಾತಾಡೋಣ. ಯು ಕ್ಯಾನ್ ಏ ಬರೀ ಸಿನಿಮಾ ಬಗ್ಗೆನೇ ಕೇಳಿ, ಸಿನಿಮಾ ಸೀನ್ ಬಗ್ಗೆ ಖಂಡಿತ ಚರ್ಚೆ ಮಾಡ್ತಾ ಹೋಗೋಣ. ಯಾಕೆ ಈ ಸೀನ್ ಹಿಂಗೆ ಮಾಡ್ತೀರಾ, ಯಾಕೆ ಸೀನ್ ಹಂಗೆ ಮಾಡ್ತೀರಾ, ಯಾಕೆ ನೀವು ಏನು ಬೇಕಾದ್ರೂ ಕೇಳಿ. ಇದು ಬೇಕು. ಹಾಂ, ರೆಡಿ 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 ರೆಡಿ.